ಇನ್ನು ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರಿ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸುವ ಮೂಲಕವಾಗಿ ಎಲ್ಲೆಲ್ಲಿ ಕ್ರಮ ಜರುಗಿಸಬೇಕು ಅನ್ನುವಂತಹ ಚುರುಕು ಕಾರ್ಯಗಳು ಆಗ್ತಾ ಇದೆ. ನಾಳೆ ಬೆಳಗ್ಗೆ ಪೊಲೀಸರಿಂದ ಪಥಸಂಚಲನ ನಡೆಯಲಿದೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಅಲ್ಲಿ ಯಾರು ಗುಂಪು ಗುಂಪಾಗಿ ನಿಂತ್ಕೊಳ್ಳುವಂತಿಲ್ಲ. ಮಂದಿರ ಮಸೀದಿಗಳ ಮುಂದೆ ನಿಂತ್ಕೊಂಡು ಹರಟೆ ಹೊಡೆಯುವಂತಿಲ್ಲ. ಈ ಥರದ ಒಂದು ಸೂಕ್ಷ್ಮ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲೆಲ್ಲರಲ್ಲಿ ಪೊಲೀಸರ ನಿಯೋಜನೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ತಯಾರಿ ಆಗಿದ್ದು, ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರಿ ಬಂದೋಬಸ್ತ್ ಅನ್ನು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದ್ದು, ಎಲ್ಲೆಲ್ಲೂ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಈ ಬಗ್ಗೆನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್ ದಾನಿ, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯ ತಯಾರಿಗಳಾಗಿದೆ? ದಿವ್ಯಜ್ಯೋತಿ, ಹುಬ್ಬಳ್ಳಿ ಸಾಕಷ್ಟು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮವಾದಂತಹ ಪ್ರದೇಶ. ಹೀಗಾಗಿನೇ ಪೊಲೀಸರು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದಾರೆ. ತೀರ್ಪು ಭಾವನಾತ್ಮಕವಾದಂತಹ ತೀರ್ಪು ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರಗಳನ್ನು ವಹಿಸಿಕೊಂಡಿದ್ದಾರೆ. ಈಗಾಗಲೇ ಕೆಲ ರೌಡಿಗಳೇನಿದ್ರು ಅವ್ರ ಮೇಲೂ ಸಹ ನಿಗಾವನ್ನು ವಹಿಸಿದ್ದಾರೆ, ಮತ್ತು ಕೋಮು ಭಾವನೆಯನ್ನು ಕೆರಳಿಸುವಂತವ್ರ ಮೇಲೂ ಸಹ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣನ್ನಿಟ್ಟಿದೆ, ಮತ್ತು ವಿವಿಧ ಸಂಘಟನೆಗಳನ್ನಿದ್ದಾರೆ ಅವರ ಮೇಲೂ ಸಹ ಸಾಕಷ್ಟು ಪೊಲೀಸರು ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಎಲ್ಲ ಕಡೆಯೂ ಸಹ ಸಿಸಿ ಕ್ಯಾಮೆರಾಗಳನ್ನು ಅಲರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಬೆಳಗ್ಗೆ ಪೊಲೀಸರು ಪಥಸಂಚಲನವನ್ನು ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಪೊಲೀಸ್ ಪೇದೆಗಳನ್ನು ಹಾಕಬೇಕು ಅಲ್ಲೆಲ್ಲ ಪೊಲೀಸ್ ಪೇದೆಗಳನ್ನು ಅಲರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಳೆ ಹುಬ್ಬಳ್ಳಿ ಆಗಿರ್ಬೋದು, ಮತ್ತು ಕಮರಿಪೇಟೆ ಆಗಿರ್ಬೋದು, ಮತ್ತು ಹುಬ್ಬಳ್ಳಿಯ ಪ್ರಮುಖ ಭಾಗ ಆಗಿರತಕ್ಕಂತಹ ಈದ್ಗಾ ಮೈದಾನ ಇದೆ, ಅಲ್ಲಿ ಸಾಕಷ್ಟು ಬಂದೋಬಸ್ತ್ ಅನ್ನ ಪೊಲೀಸರು ಏರ್ಪಾಡನ್ನ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿ ಸಾಕಷ್ಟು ಸೂಕ್ಷ್ಮ ಪ್ರದೇಶ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ನಾಳೆ ಬೆಳಗ್ಗೆಯಿಂದ ಎಲ್ಲ ಅವರವರ ಕ್ಷೇತ್ರಗಳಲ್ಲಿ ಅಲರ್ಟ್ ಆಗುವಂತಹ ವ್ಯವಸ್ಥೆಯನ್ನ ಒಂದ್ ಕಡೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಇಲಾಖೆ ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದನೇ ಎಲ್ಲ ಕಡೆಯೂ ಸಹ ಗಸ್ತನ್ನ ತಿರ್ಕೋತಾ ಇದ್ದಾರೆ. ಎಲ್ಲೂ ಸಹ ಜನರು ಜಮಾವಣೆ ಮಾಡುವ ಹಾಗಿಲ್ಲ, ಜನರಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನು ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾಳೆ ಕಾಂಗ್ರೆಸ್ನ ನಾಯಕರುಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ರು. ಪೊಲೀಸ್ ಇಲಾಖೆಯ ಮನವಿ ಮೇರೆಗೆ ಕಾಂಗ್ರೆಸ್ ನಾಯಕರುಗಳು ಸಹ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡಿದ್ದಾರೆ. ಹೀಗಾಗಿ ನಾಳೆ ಇಡೀ ಶಾಂತಿ ರೀತಿಯಾಗಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗು, ಶಾಂತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಆ ಎಲ್ಲ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಬಂದೋಬಸ್ತನ್ನು ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ KSRP ತುಕಡಿಗಳನ್ನು ಅಲ್ಲಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿವೆ ಅಲ್ಲೂ ಸಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ವೀರೇಶ್ ದಾನಿ ನಿಮ್ಮೆಲ್ಲ ಮಾಹಿತಿಗೆ.